ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಸೋನಾ ಗಣೇಶ್ ನಾಯಕರವರೆ ಮಂಗಳೂರಿನ ಕರಾವಳಿಯ ಆಚೆ ಬಿಟ್ಟು ಕಡಲಾಚೆಯನ್ನ ದಾಟಿ ನೀವು ಬೆಂಗಳೂರು ಇಷ್ಟಕ್ಕೆ ಮಾತ್ರ ಸೀಮಿತ ಅಥವಾ ದೇಶ ವಿದೇಶ ಮತ್ತೆ ಕರ್ನಾಟಕದಾದ್ಯಂತ ನಿಮ್ಮ ರುಚಿಯನ್ನ ಸವಿಸಿದೀರಾ ಜನಕ್ಕೆ ಅಂತ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆ ಮಾಡಿದ್ದೀನಿ ಹೈದರಾಬಾದ್ ಚೆನ್ನೈ ಕೇರಳ ನಾವು ಆಮೇಲೆ ಏನಾದ್ರಲ್ಲಿ ನಮಗೆ ಇಂಪಾಲದ್ದೊಂದು ಅದೊಂದು ನ್ಯಾಷನಲ್ ಗೇಮ್ಸ್ ಒಂದು ಆಫರ್ ಬಂತು ಅಡಿಗೆ ಸೌತ್ ಇಂಡಿಯನ್ ಜನ ಜನ ಕರ್ಕೊಂಡು ನಾನು ಇಲ್ಲಿ ಗೋಲ್ಡ್ ಪಿಂಚ್ ಅಂತ ಹೋಟ್ಲ್ ಇದೆ ಪ್ರಕಾಶ್ ಶೆಟ್ಟಿ ಅಂತ ಅವರಿಗೆ ನಾವು ಸೌತ್ ಇಂಡಿಯನ್ ಅನ್ನು ನಾವು ಚೆನ್ನಾಗಿ ಮಾಡಿಕೊಟ್ವಿ ಅವರಿಗೆ ಅಲ್ಲಿಂದ ಸ್ವಲ್ಪ ದೊಡ್ಡದು ಕೇಟ್ರಿಂಗ್ ಎಲ್ಲ ನಾವು ಸ್ಟಾರ್ಟ್ ಸ್ಟಾರ್ಟ್ ಮಾಡಿದ್ವಿ ಒಂದಿನ ಒಂದು ಕೆನಡಾದಿಂದ ಒಂದು ಫೋನ್ ಬಂತು ಓಕೆ ಸಡನ್ ಆಗಿ ನೀನು ಇಲ್ಲಿ ಕೊಂಕಣಿ ಸಮ್ಮೇಳನ ಇದೆ ಬರ್ತೀಯಾ ಅಂತ ಟೂ ತೌಸಂಡ್ ಫೈವ್ನಲ್ಲೇ ಇದೆ ನಿಮ್ಗೆ ಅದೆಲ್ಲ ಆಸೆ ಕನಿಸ್ಕೊಳಿತ್ತಾ ಇಂಥ ಕಡೆ ಎಲ್ಲ ಗೊತ್ತೇ ಇರಲಿಲ್ಲ ಇದೆಲ್ಲ ನನ್ಗೆ ಏನ್ ಬಂದ್ರೂ ಅದನ್ನು ಸ್ವೀಕಾರ ಅಷ್ಟೇ ನಮ್ಗೆ ಆಸೆಗಳು ಯಾವತ್ತು ನಾವು ಅನ್ಕೊಂಡಾಗೆ ಆಗೋದಿಲ್ಲ ಬಂತು ಅವ್ರು ಬಂದ್ರು ಎಲ್ಲ ಮೆನು ಗೀನೆ ಎಲ್ಲ ಮಾಡಿದ್ರು ನಮ್ಗೇನೂ ಗೊತ್ತಿರ್ಲಿಲ್ಲ ಎಲ್ಲ ಮಾಡ್ಕೊಟ್ಟೆ ಅವರಿಗೆ ಟೂ ತೌಸಂಡ್ ಸಿಕ್ಸ್ ಅಲ್ಲಿ ಕೆನಡಾದಲ್ಲಿ ಹೋಗಿ ಕೊಂಕಣಿ ಸಮ್ಮೇಳನಕ್ಕೆ ನಾನು ನಮ್ಮ ಮಿಸ್ಸೆಸ್ ಇಬ್ಬರೇ ಹೋಗಿದ್ದು ಇಬ್ಬರೇ ಹೌದು ಧೈರ್ಯದಲ್ಲಿ ಹೋದ್ವಿ ನಮ್ಮ ಮಿಸ್ಸಸ್ ಹೇಳಿದೆ ಧೈರ್ಯ ಇರಬೇಕು ಆಮೇಲೆ ನನ್ನ ಜೊತೆ ಬರುವಾಗ ಡೇ ನೈಟ್ ಕೆಲಸ ಮಾಡಬೇಕು ಯಾವುದೇ ಕಷ್ಟ ಅಂತ ನಾವು ಬಿಟ್ಟು ಬರುವ ಮೂರ್ ಸಾವಿರ ಜನ ಇದ್ರು ಕಡೆಗೆ ಒಂದು ನಮ್ದು ಒಂದು ಟೀಮ್ ಅಲ್ಲಿ ಅಲ್ಲಿ ಸೆಟ್ಲ್ ಆದವ್ರು ಇದ್ರು ಅವರು ಕೇಟ್ರಿಂಗ್ ಕೊಟ್ಟಿದ್ರು ನಾವು ಬರೀ ಅಡಿಗೆ ಮಾಡಿದ್ದು ಕಡೆಗೆ ಅಲ್ಲಿ ಇಂಡಿಯನ್ಸ್ ಸ್ವಲ್ಪ ಜನ

ಸಮ್ಮೇಳನ ಇರ್ತಾರಲ್ಲ ಅವರೆಲ್ಲ ರೆಡಿ ಮಾಡ್ಕೊಂಡಿರ್ತಾರೆ ನಾವು ಸಕ್ಸಸ್ಫುಲ್ ಆಗಿ ಅದು ಮಾಡ್ಕೊಟ್ಟು ಆಮೇಲೆ ಅಲ್ಲೇ ನಮಗೆ ಅನೌನ್ಸ್ ಮಾಡಿದ್ರು ಟೂ ತೌಸಂಡ್ ಏಟ್ ಇದು ಕೊಂಕಣಿ ಸಮ್ಮೇಳನ ಸ್ಯಾನ್ ಫ್ರಾನ್ಸಿಸ್ಕೋ ಸ್ಯಾನಸಿ ಅಂತ ಒಂದು ಜಾಗ ಇದೆ ಅಲ್ಲಿ ನೀವೇ ಬರ್ಬೇಕಂದ್ರು ನಿಮ್ಮ ರುಚಿಯನ್ನ ನೋಡಿ ಖುಷಿ ಪಟ್ಟು ಹದಿನೈದು ದಿನ ಭಾಳ ನಮ್ಗೆ ಚೆನ್ನಾಗಿ ನೋಡ್ಕೊಂಡ್ರು ಎಲ್ಲಿ ಬೇಕಾ ಹೋದ್ರು ಕಾರಲ್ಲಿ ಕರ್ಕೊಂಡು ಹೋಗೋದು ಇದೆಲ್ಲ ಹಾಗೆ ಮಾಡಿದ್ರು ಬಹಳ ಚೆನ್ನಾಗಾಯ್ತು ನೆಕ್ಸ್ಟ್ ಟೂ ತೌಸಂಡ್ ಏಟ್ಗೆ ನಾವು ಅಮೆರಿಕದಲ್ಲಿ ಮಾಡಿದ್ವಿ ಅದು ಫುಲ್ ಸಕ್ಸಸ್ ಆಯ್ತು ಅದೇನು ಅದು ಸೇಮ್ ಕೊಂಕಣಿ ಸಮ್ಮೇಳನ ಇಷ್ಟೇ ಜನ ಅಲ್ಲಿ ಅವರು ಆರ್ಗನೈಸ್ ಮಾಡಿದ್ರು ಇಲ್ಲಿ ನೀವು ಕೂಡ ನೀವು ಮತ್ತೆ ನಿಮ್ಮ ಸಸ್ಯ ಅಲ್ಲಿಗೂ ಕೂಡ ಹೌದೌದು ಟೀಮ್ ಎಲ್ಲಾ ಅಲ್ಲೇ ನೀವು ರೆಡಿ ಮಾಡ್ಕೊಂತಿದ್ರೆ ನಾವಲ್ಲ ಅದು ಅವರೇ ಎಲ್ಲ ಆರ್ಗನೈಸ್ ಮಾಡ್ತಾರೆ ಅಲ್ಲಿ ಹೋಟ್ಲ್ ಅದು ದೊಡ್ಡದು ಅಲ್ಲೆಲ್ಲ ಇರ್ತಾರೆ ಎಲ್ಲರು ಶೆಫ್ ಗಳೆಲ್ಲ ನಾವ್ ಹೇಳಿದ್ದನ್ನು ಮಾಡಿಕೊಡ್ತಾರೆ ಅವರು ಇನ್ನೆಲ್ಲಿ ಹಾಗೆ ಅಲ್ಲಿಂದ ಇನ್ನೊಂದು ಮೂರ್ ಸರಿ ನಾನು ನಮ್ಮ ಸಿಸ್ಟರ್ ಇದ್ದಾರೆ ವಾಷಿಂಗ್ಟನ್ ಡಿ ಸಿಂಗ್ಟನ್ ಡಿ ಸಿ ಅಲ್ಲೆಲ್ಲ ಸ್ಪ್ರೆಡ್ ಆಗಿ ಒಂದು ಮೂರು ಸಾರಿ ಇನ್ನು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಅಡಿಗೆ ಮಾಡ್ಲಿಕ್ಕೆ ಹೋಗಿದ್ದೆ ಆಗ ನಮ್ಮ ಇಬ್ಬರು ಮಕ್ಕಳನ್ನು ಕರ್ಕೊಂಡು ಹೋಗಿದ್ದೆ ಆತರ ಮಾಡಿ ಬಂದ ಮೇಲೆ ಒಂದು ಮೂರು ಸಾರಿ ದುಬೈನಲ್ಲಿ ಇದಾಗಿತ್ತು ಕೆಲವು ಕನ್ವೆನ್ಷನ್ಗಳು ಒಂದು ಉಪನಯನ ಒಬ್ಬರದ್ದು ಈ ತರ ಎಲ್ಲ ಆಮೇಲೆ ಹೋಟೆಲ್ ಅಲ್ಲಿ ಒಂದು ಟ್ರೈನಿಂಗ್ ಹೋಗಿದ್ದು ಒಬ್ಬರು ಟ್ರೈನಿಂಗ್ ಕೊಡಕ್ಕೆ ನೀವು ಅವರಿಗೆ ಟ್ರೈನಿಂಗ್ ಕೊಡ್ಲಿಕ್ಕೆ ಹೋಟೆಲ್ ಅಲ್ಲಿ ಕೆಲಸಗಾರರಿಗೆ ಟ್ರೈನಿಂಗ್ ಕೊಟ್ಟು ಒಂದು ವಾರ ಅಲ್ಲಿ ಬಂದಿದ್ದೆ ಆಗ ನಮ್ಗೊಂದು ಫೋನ್ ಬಂತು ನಮ್ಗೆ ಯಾರದಂತ ಗೊತ್ತಿರಲಿಲ್ಲ ಗೊತ್ತಿರ್ಲಿಲ್ಲ ಅದೊಂದು ಸಸ್ಪೆನ್ಸ್ ಅದು ಸಸ್ಪೆನ್ಸ್ ಇಟ್ಕೋಬೇಕಂದಿದ್ರು ಇಮಿಡಿಯೇಟ್ ನಾನು ದುಬೈಯಿಂದ ಬರುವಾಗ ಒಂದು ನವಂಬರಲ್ಲಿ ಮದುವೆ ಇದೆ ಇಟಲಿಯಲ್ಲಿ ಅಂದರು ಸೂಪರ್ ನಮ್ಗೊಂದು ಸ್ವಲ್ಪ ಹಿಂಟ್ ಇತ್ತು ದೀಪಿಕಾ ಪಡ್ಕೊಂಡಿರೋದು ಇರಬಹುದು ಏನೋ ಅಂತ ಆದ್ರೂ ನಾವು ಅಷ್ಟು ಇದು ಮಾಡಲಿಲ್ಲ ಎಕ್ಸ್ಪೆಕ್ಟ್ ಮಾಡಿದ್ರಾ ಅಂತ ಇಲ್ಲ ಇಲ್ಲ ಗೊತ್ತಿಲ್ಲ ನಿಮಗೆ ನಮಗೆ ಮದುವೆ ಇದೆ ಅಂತ ಒಂದು ರೂಮರ್ಸ್ ಇತ್ತು ಗೊತ್ತಿತ್ತು ನನಗೆ ಬರ್ಬೋದು ಆಫರ್ ಇದು ಅಂತ ಮನಸಲ್ಲೇ ನೀವು ಅನ್ಕೊಂಡಿದ್ರಿ ಮೋಸ್ಟ್ಲಿ ಇದು ನನಗೆ ಯಾಕೆಂದ್ರೆ ನಾವು ಅಮೇರಿಕಾದಲ್ಲೆಲ್ಲ ಸಕ್ಸಸ್ ಮಾಡಿ ಅಷ್ಟು ಕೆಲಸ ಮಾಡಿ ನಮ್ಮ ಮಂಗಳೂರಿನವರಲ್ಲಿ ಎಲ್ಲೂ ಯಾರು ಮಾಡಿಲ್ಲ ಮೋಸ್ಟ್ಲಿ ನಾನೇ ಒಬ್ನೇ ಇರಬಹುದು ಯಾಕೆಂದ್ರೆ ಈಗ ಪರವರಲ್ಲಿ ಸ್ವಲ್ಪ ಅದು ಅನುಭವ ಇರಬೇಕು ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕು ಮತ್ತೆ ಗೊತ್ತಿರಬೇಕು ಸುಮ್ನೆ ಯಾರ್ಯಾರನ್ನು ಕರ್ಕೊಂಡು ಹೋಗಿ ಆಮೇಲೆ ಅವರು ಆಗೋದಿಲ್ಲ ಕಷ್ಟ ಇದೆ ಸುಲಭದ ಕೆಲಸ ಅಲ್ಲ ಆಮೇಲೆ ನಮಗೂ ಹ್ಯಾಂಡ್ಸ್ ಎಲ್ಲ ಇಲ್ವಲ್ಲ ನಾವೇ ಎಲ್ಲ ತಯಾರು ಮಾಡ್ಕೊಂಡು ಮಾಡ್ಬೇಕಾಗತ್ತೆ ಹಾಗಾಗಿ ನಮ್ಗೆ ಅದೊಂದು ಆಫರ್ ಬಂದದ್ದು ನನ್ಗೆ ಗೊತ್ತಿತ್ತು ಎರಡ್ ಮೂರ್ ತಿಂಗಳ ಹಿಂದೆನೆ ಆಫರ್ ಬಂತು ಆಮೇಲೆ ಅವ್ರು ಬಂದ್ರು ಒಂದು ನಮ್ಗೆ ಡಾಕ್ಯುಮೆಂಟ್ಸ್ ಎಲ್ಲ ಸೈನ್ ಹಾಕಿದ್ರು ಓಕೆ ನಿಮಗೆ ಯಾರು ಅಪ್ರೋಚ್ ಮಾಡಿತ್ತು ಅಲ್ಲಿ ಬಾಂಬೆ ಇಂದ ಒಂದು ಕಾಲ್ ಬಂದಿತ್ತು ಓಕೆ ಯಾವುದೋ ಇವೆಂಟ್ ಕಂಪೆನಿ ಇವೆಂಟ್ ನಿಮ್ಗೆ ಕಾಲ್ ನನಗೆ ನಮ್ಗೆ ಅವರು ಮನೆ ಕರೆದ್ರು ನಮ್ ಪರಿಚಯ ಚೆನ್ನಾಗಿ ಅವ್ರು ದೀಪಿಕಾ ಪಡ್ಕೊಣ ಮನೆಯವರೆಲ್ಲ ಪ್ರಕಾಶ್ ಪಡ್ಕೊಣರೆಲ್ಲ ಭಾಳ ಆತ್ಮೀಯರಂದ್ರೆ ಮೂಲತಃ ಅವರು ಕೂಡ ಮಂಗಳಿನವರು ಮಂಗ್ಳೂರು ಆಮೇಲೆ ನಾವು ಅವ್ರ ಮನೆಗೆಲ್ಲ ಊಟ ಎಲ್ಲ ಸಪ್ಲೈ ಮಾಡ್ತಿದ್ವಿ ಇದ್ರ ಮುಂಚೆ ಮುಂಚೆನೂ ಕೂಡ ಮಾಡಿದೀರಾ ಹೌದು ಮನೆಗೆ ಓಕೆ ಅಂದ್ರೆ ಅಷ್ಟವರು ಆಗ ಫೇಮಸ್ ಆಗಿರ್ಲಿಲ್ವಲ್ಲ ಇನ್ನೊಂದು ಮದ್ವೆ ನಮ್ಗೆ ಕೊಟ್ಟಿದ್ರು ಅದು ಮುಂಚೆನೆ ನಮ್ಗೆ ಒಂದು ಫೈವ್ ಸ್ಟಾರ್ ಅಲ್ಲಿ ಬೇರೆಯವ್ರದ್ದು ಅವರೇ ಅವರ ಫ್ಯಾಮಿಲಿ ಹೌದು ಇನ್ನೊಬ್ರದ್ದು ಓಕೆ ಅದು ನಾವೇನಂದ್ರೆ ಸೆಲೆಬ್ರಿಟಿ ಅಂತ ಹೇಳಿ ನಾವೆಲ್ಲ ಎಲ್ಲ ನಾನು ಮನೇಲಿ ಕೂಡ ಹೇಳಿರ್ಲಿಲ್ಲ ನಮ್ಮ ಮಿಸಸ್ಗೆ ನಮ್ಮ ಮೂರ್ ಜನಕ್ಕೂ ಇದ್ರು ನಮ್ಮ ಚಿಕ್ಕ ಮಗನಿಗೆ ನಾವು ಜನ ಅಂತ ಹೇಳಿದ್ದೆ ಅವರಿಗೂ ಕೂಡ ನಾನು ಹೇಳಿರ್ಲಿಲ್ಲ ಯಾಕಂದ್ರೆ ಇದೆಲ್ಲ ಸ್ಪ್ರೆಡ್ ಆದ್ರೆ ಆಮೇಲೆ ಸುಮ್ನೆ ಈ ಮೀಡಿಯಾ ಇದಂತ ಅವ್ರಿಗೂ ಪಾಪ ತೊಂದ್ರೆ ಅಲ್ವಾ ಅವರೊಂದ್ ಏನೋ ಮಾಡ್ತಾ ಇದಾರೆ ಎಷ್ಟು ಜನ ಸೇರಿದ್ರು ಟೂ ಫಿಫ್ಟಿ ಜನ ಓಕೆ ಏನೇನೆಲ್ಲ ಸ್ಪೆಷಲ್ ಮಾಡಿದ್ರು ಸೋನಾ ಗಣೇಶ್ ನಾಯಕರು ಅಲ್ಲಿ ಅಲ್ಲಿ ನಮ್ದು ಮಂಗಳೂರದೇ ಊಟ ಈರುಳ್ಳಿ ಬೆಳ್ಳುಳ್ಳಿ ಹಾಕದೆ ಒಂದು ಒಳ್ಳೆ ನಮ್ದು ಈ ಪೈನಾಪಲ್ ಸಾಸಿವೆ ಪುಳಿಯೋಗರೆ ಇದನ್ನೆಲ್ಲ ಈ ತರ ಊಟ ಅನ್ನ ಸಾರು ತೋವೆ ಖುಷಿ ಪಟ್ರ ಅವರು ಬಹಳ ಖುಷಿ ಪಟ್ರು ಇಲ್ಲಿಂದ ಹೋಗೋಗ ನಾವು ಸ್ವಲ್ಪ ಚಿರೋಟಿ ಅದಿದೆಲ್ಲ ಇಟ್ಕೊಂಡು ಹೋಗಿದ್ವಿ ಒಂದು ಹತ್ತು ದಿನ ಇಟಲಿಯಲ್ಲಿ ಬಹಳ ಚೆನ್ನಾಗಿ ನಡೀತು ಇನ್ನೂರ ಐವತ್ತು ಜನ ಸೇರಿದ್ರು ಮತ್ತೆ ಅಷ್ಟೋ ಜನಕ್ಕೂ ನಿಮ್ಮ ಕೈಯಾರ ಒಂದು ಅವರು ಎರಡು ದಿನ ಮದುವೆ ಮಾಡಿದ್ರು ಒಂದಿನ ಹೆಣ್ಣಿನ ಕಡೆಯವರು ಮಾಡಿದ್ರು ಒಂದು ಗಂಡಿನ ಕಡೆಯವರು ಮಾಡಿದ್ರು ಆ ಸ್ಟೈಲ್ ನಮ್ಮ ಮಂಗಳೂರು ಸ್ಟೈಲ್ ಮಾಡುವಾಗ ನಾನು ಫುಲ್ ನಾನೇ ಅಡಿಗೆ ಮಾಡಿದ್ದು ಸೂಪರ್ ಮತ್ತೆ ಇನ್ನೊಂದು ನಿಮ್ಗೆ ಸೋನಾ ಗಣೇಶ್ ನಾಯಕ್ ಅಂತ ಹೆಸರು ಹೇಗೆ ಬಂತು ಸೋನಾ ಅಂದ್ರೆ ಚಿನ್ನ ಅಂತ ಕರಿತೀವಿ ನಾವು ಅದು ಏನು ಬೈ ಬರ್ತಿಂದನೆ ಅದೇ ಹೆಸರು ಬಂದಿದಂತಹ ಒಂದು ಸಂಸ್ಥೆ ಇತ್ತು ಸ್ವೀಟ್ ಶಾಪ್ ಇತ್ತು ಗೋಲ್ಡನ್ ಅಂತ ಅದು ಹಾಗೆ ಹಾಗೆ ಆಮೇಲೆ ಕ್ಲೋಸ್ ಆಯ್ತು ಇದು ಯಾವಾಗ ಮಾಡ್ತಿದ್ರಿ ಇದು ಅದು ನೈನ್ಟೀನ್ ಅಲ್ಲಿ ಇತ್ತು ಅದೇನು ಅದು ಆ್ಯಕ್ಚುಲಿ ಏನು ಗೋಲ್ಡನ್ ಫುಡ್ ಪ್ರಾಡಕ್ಟ್ ಫುಡ್ ಪ್ರಾಡಕ್ಟ್ಸ್ ಅನ್ನ ಹೆಸ್ರು ಕಡೆಗೆ ಅದು ನಮ್ಮ ಅಣ್ಣ ಎಲ್ಲ ನಡೆಸ್ತಾ ಇದ್ರು ಕಡೆಗೆ ನಾನೇ ಒಂದು ಬೇರೆ ಏನಾದ್ರು ಮಾಡ್ಬೇಕಂತ ಹೇಳಿ ಗೋಲ್ಡನ್ ಇದ್ದದ್ದು ಸೋನಾ ಅಂತ ಮಾಡಿದ್ದೆ ಓಕೆ ಏನೇನೋ ಹುಡ್ಕುವಾಗ ಸಡನ್ ಆಗಿ ಮನಸ್ಸಿಗೆ ಫ್ಲಾಶ್ ಆಯ್ತು ಸೋನಾ ಅಂತ ಮಾಡೋಣ ಅಂತ ಎರಡು ಗೋಲ್ಡನ್ ಮತ್ತೆ ಸೋನಾದ ಚಿನ್ನ ಅಲ್ಲ ಹೌದು ಹೌದು ಅದಕ್ಕೆ ಸೋನಾ ಗಣೇಶ್ ನಾಯಕ್ ಅಂತ ಸೋನಾ ಸೋನಾ ಗಣೇಶ್ ನಾಯಕ್ ಅಂತ ಕರಿ ಕೆಲವರು ಇವಾಗ ಸೋನಾ ಅಂತ ಕರಿತಿದ್ರು ಸಾಧನೆ ಮಾಡ್ತೀನಿ ಅಂತಂದಾಗ ಪ್ರತಿಯೊಬ್ಬರದೂ ಕೂಡ ಸಹಕಾರ ಬೇಕಾಗತ್ತೆ ಸಪೋರ್ಟ್ ಕೂಡ ಬೇಕಾಗತ್ತೆ ಯಾಕಂದ್ರೆ ಕೆಲವೊಬ್ರು ಮಾಡೋ ಅಂತ ಕೆಲಸಗಳು ಮಿಸ್ಸಸ್ ಇಷ್ಟ ಆಗ್ದೇ ಇರ್ಬೋದು ಅಥವಾ ಇಷ್ಟ ಆಗ್ದಲೇ ಇರ್ಬೋದು ಆದ್ರೂ ಕೂಡ ಇಷ್ಟು ಯಶಸ್ಸನ್ನ ಕಂಡಿದ್ದೀರಾ ನಿಮ್ಮ ಮನೆಯವರ ಸಪೋರ್ಟ್ ಹೇಗಿತ್ತು ಅಂತ ಮನೆಯವರು ಬಹಳ ಕಷ್ಟಪಟ್ಟಿದ್ದಾರೆ ಬಹಳ ಅಂದ್ರೆ ಅಷ್ಟಿಷ್ಟಲ್ಲ ಇದ್ರ ಹಿಂದೆ ಅವರೇ ಮೇನ್ ಕಾರಣ ತುಂಬಾ ಯಾಕೆಂದ್ರೆ ಈಗ ಒಂದು ಎರಡು ಮದುವೆಯಾಗ ಒಂದ್ ಕಡೆ ಅವರು ಮ್ಯಾನೇಜ್ ಮಾಡ್ತಿದ್ರು ಹಾಗೆ ತಂದೆಯವ್ರದೊಂದು ನಮಗೆ ಒಳ್ಳೆ ಗುಣ ನಮಗೆ ನನಗೆ ಬಂದಿತ್ತು ತಂದೆ ಅವ್ರ ಪಾಪ ತುಂಬ ಬಡವರು ಆದರೂ ಕೂಡ ಅವ್ರು ಮಾಡುವ ಪ್ರತಿಯೊಂದು ತಿಂಡಿಗಳಲ್ಲಾದ್ರೆ ಅವರು ಬಹಳ ಚೆನ್ನಾಗಿ ರುಚಿ ಬರುವಂಗೆ ಅಥವಾ ಪ್ರಿಸರ್ವೇಟಿವ್ ಹಾಕದೆ ಪ್ರತಿಯೊಂದು ಕ್ಲೀನ್ ಆಗಿ ಮಾಡ್ತಿದ್ರು ಅದನ್ನೆಲ್ಲ ನಾನು ನೋಡ್ತಿದ್ದೆ ನನಗೆ ಹೇಳ್ತಾ ಇದ್ರು ಅವರು ನಾವು ಏನೇ ಕೊಟ್ಟರು ಕೂಡ ಚೆನ್ನಾಗಿ ಕೊಡಬೇಕು ನಮಗೆ ಗೊತ್ತಿಲ್ಲದೆ ಕೂಡ ಈಗ ತಿಂದರೆ ಬೇರೆಯವರಿಗೆ ಏನಾದರೂ ಆದರೆ ಪರೋಕ್ಷವಾಗಿ ನಮಗೆ ಹಾಳಲ್ವ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ ಅದು ಅದಕ್ಕೋಸ್ಕರ ನಾನು ನನ್ನ ಲೈಫ್ ಟೈಮಲ್ಲಿ ನಾನು ಯಾವತ್ತು ಯಾವುದೇ ಪ್ರಿಸರ್ವೇಟಿವ್ ಅನ್ನು ನಾನು ಬಳಸಲಿಲ್ಲ ಅಡಿಗೆಗೆ ನಮ್ಮಲ್ಲಿ ಯಾಜಿನ ಮೋಟೋ ನಾವು ತರೋದು ಇಲ್ಲ ಕಲರ್ ಕೆಲವು ಸರಿ ಕಲರ್ ಯೂಸ್ ಮಾಡ್ತೀವಿ ಅದು ಒಳ್ಳೆ ಕಂಪೆನಿ ಬುಷ್ ಕಂಪನಿ ಮಾಡ್ತೀವಿ ಎಣ್ಣೆ ಆಗ್ಲಿ ಏನೇ ಆಗ್ಲಿ ನಾವು ತರಿಸುವಾಗ್ಲೇ ಹೇಳ್ತೀವಿ ಫಸ್ಟ್ ಕ್ವಾಲಿಟಿನೇ ಕೊಡಿ ಒಂದು ರೂಪಾಯಿ ರೂಪಾಯಿ ಕಡಿಮೆಗೆ ಹೋಗಿ ನಾವು ಅನಾವಶ್ಯಕ ಯಾಕೆ ಅಂದ್ರೆ ಸೋನಾ ಅವರು ಕ್ಯಾಟ್ರಿಂಗ್ ಬಿಸ್ನೆಸ್ ಅಡಿಗೆ ಮಾಡ್ಬೇಕಾದ್ರೆ ನಿಮ್ದೇ ಆದಂತ ಒಂದು ಪದಾರ್ಥಗಳು ಸಂಬಾರ ಪದಾರ್ಥಗಳು ಅಥವಾ ಇಂಗ್ರೀಡಿಯೆಂಟ್ಸ್ ಆಗಿರ್ಬೋದು ನೀವೇ ತಯಾರಿಸಿಕೊಂಡು ಮಾಡೋ ಅಂತದ್ದು ಅಥವಾ ಒಂದು ತಗೊಂಡು ಆಡ್ ಮಾಡ್ಕೊಂಡು ಒಳ್ಳೆ ಕ್ವಾಲಿಟಿ ಇರೋದನ್ನ ಮಾಡ್ತೀರಾ ಎಲ್ಲ ಸಿಗುತ್ತೆ ಇಲ್ಲಿ ಈಗ ಬೆಂಗಳೂರಲ್ಲಿ ಮಂಗಳೂರಿನ ಐಟಮ್ಗಳು ಈ ಹಾಲಿನಕಾಯ್ ಇದೆಲ್ಲ ತುಂಬಾ ಸಿಗತ್ತೆ ಈ ತರದ್ದು ಐಟಮ್ಗಳು ನಾವು ಸ್ಪೆಷಾಲಿ ಕೆಲವೆಲ್ಲ ಐಟಮ್ಗಳು ನಾವು ಮಾಡ್ತೀವಿ ಆಮೇಲೆ ಏನಾಗುತ್ತೆ ಈಗ ಕೆಲವು ಮದುವೆಗಳಲ್ಲೆಲ್ಲ ನಾವು ಒಂದು ಕ್ರಿಯೇಟಿವ್ ಒಂದೆರಡು ಎರಡು ಐಟಮ್ ಎಕ್ಸ್ಟ್ರಾ ಅವ್ರಿಗೆ ಕೊಡ್ತೀವಿ ಏನಾದರೂ ಈ ಫ್ರೀ ಟೈಮಲ್ಲಿ ನಾನು ಒಂದು ಎರಡು ಮೂರು ಐಟಮ್ ಯೋಚನೆ ಮಾಡಿಕೊಂಡು ಇಡ್ತೀನಿ ಯಾರು ಮಾಡೋದನ್ನೊಂದು ಮಾಡಬೇಕು ಮಾಡಬೇಕು ಅಂತ ಅದ ಹಾಗೆ ಇದು ಮಾಡಿ ಬಂತು ಅದು ಹಾಗೇನೆ ಅತ್ಯಂತ ದೊಡ್ಡ ಕೆಲಸ ಅಂದ್ರೆ ನಾವು ಮಾಡಿದ್ದು ಕನಕ್ಪುರದಲ್ಲಿ ಒಂದು ಮೂರು ವರ್ಷ ಕಂಟಿನ್ಯೂ ಆಗಿ ಫಸ್ಟ್ ಟೈಮ್ ಮಾಡುವಾಗ ಒಂದು ಡೈಲಿ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಜನ ಇದ್ರು ಅದನ್ನು ಐದು ದಿನ ಅದು ಬಹಳ ಸಕ್ಸಸ್ಫುಲ್ ಆಗಿ ಮಾಡಿ ತೋರಿಸಿದೆ ಎಷ್ಟು ಜನ ಒಂದು ಲಕ್ಷ ಜನಕ್ಕೆ ಒಂದು ಲಕ್ಷ ಜನಕ್ಕೆ ಸೆಕೆಂಡ್ ಟೈಮ್ ಮಾಡುವಾಗ ಮೋಸ್ಟ್ಲಿ ನನ್ನ ಪ್ರಕಾರ ಈ ಸಿಕ್ಸ್ಟೀನ್ ಅಲ್ಲ ಅಂತ ಫಿಫ್ಟೀನ್ ಅಲ್ಲಿ ಟುಸಂಡ್ ಫಿಫ್ಟೀನ್ ಅಲ್ಲಿ ಹದಿನೈದರಲ್ಲಿ ಕನಕೋತ್ಸವ ಅಂತ ಮಾಡಿದ್ರು ಡಿ ಕೆ ಬ್ರದರ್ಸ್ ಸೆಕೆಂಡ್ ಟೈಮ್ ಮಾಡುವಾಗ ಸ್ವಲ್ಪ ಜಾಸ್ತಿ ಜನ ಆಯ್ತು ಒಂದೂವರೆ ಲಕ್ಷ ಜಾಸ್ತಿ ಆಯ್ತು ಆದ್ರೂ ಸಕ್ಸಸ್ಫುಲ್ ಆಗಿ ಮಾಡಿದ್ವಿ ಒಂದೇ ಒಂದು ಕಂಪ್ಲೇಂಟ್ ಇಲ್ದಂಗೆ ಅವ್ರು ಬಹಳ ಖುಷಿ ಪಟ್ರು ತರ್ಡ್ ಟೈಮ್ ಮಾಡುವಾಗ ಒಂದು ಮೂರು ಲಕ್ಷ ಜನ ಆಯ್ತರು ಐದ್ ದಿವ್ಸಕ್ಕೆ ಸುರೇಶ್ ಅವರೇ ಕರೆದು ನಮ್ಮನ್ನ ಮಾಡಿ ಅಂತ ಬಿಟ್ಟರು ಬಹಳ ಸಕ್ಸಸ್ಫುಲ್ ಆಗಿ ಒಂದು ದಿನನೂ ಒಂದು ಕಂಪ್ಲೇಂಟ್ ಇಲ್ಲದಾಗೆ ಮಾಡಿ ಅವ್ರ ಸ್ಟೇಜ್ ಮೇಲೆ ಕರೆದು ಸುಮಾರು ಒಂದು ಲಕ್ಷ ಜನ ಇದ್ರು ಅವರ ಎದುರುಗಡೆ ಅಪ್ರಿಸಿಯೇಷನ್ ಮಾಡಿದ್ರು ಸಂಪೂರ್ಣವಾಗಿ ಬಂದಂತ ಎಲ್ಲ ಅತಿಥಿಗಳಿಗೆ ಯಾರ್ಯಾರು ಬಂದಿದ್ದಾರೆ ಕಳೆದ ಐದು ದಿನದಿಂದ ಪ್ರತಿಯೊಬ್ಬರಿಗೂ ಕೂಡ ಊಟದ ವ್ಯವಸ್ಥೆಯನ್ನ ಅಡುಗೆ ಮಾಡಿ ಒಳ್ಳೆ ಹೆಸರನ್ನ ಒಳ್ಳೆ ರೀತಿಯಲ್ಲಿ ಎಲ್ಲರಿಗೂ ಕೂಡ ಊಟವನ್ನ ಖುಷಿಯಾದ ರುಚಿಯಾದ ಊಟವನ್ನ ಯಾವುದೇ ಬೇಜಾರಿಲ್ಲದೆ ಎಷ್ಟೇ ಜನ ಹೋದರೂ ಕೂಡ ಬಹಳ ಶಾಂತಿ ಮಾಡಿದ್ದಾರೆ ಅವರಿಗೆ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಹಾಗೆಯೇ ಅಲ್ಲಿ ಕೆಲಸ ಮಾಡಿದಂತವರು ನಮ್ಮ ತಂಡ ಸುಮಾರು ಅವರು ಒಂದು ಐವತ್ತು ಜನ ಸಾಕಷ್ಟು ಜನರು ಅಡುಗೆ ಮನೆಯಲ್ಲಿ ಈಗ ಬಂದಿದ್ದಾರೋ ಈಗ ಗೊತ್ತಿಲ್ಲ ನನಗೆ ಇವಾಗ ಬಂದಿರಬೇಕು ಅಂತ ಸಾಹಿತ್ಯದಿಂದ ಅವ್ರು ಯಾರೂ ಈ ಕೆಳ ತಿರುಗಿಲ್ಲ ಅವ್ರಿಗೂ ಕೂಡ ನಾನು ಬಹಳ ಉತ್ಪೂರ್ವವಾದಂತಹ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಹೇಳುತ್ತೆ ಬಯಸ್ತೇನೆ ಬಹಳಷ್ಟು ಕಷ್ಟಪಟ್ಟು ಸುಮಾರು ಒಂದೊಂದು ಸಾವಿರಿಗೆ ಹತ್ತು ಸಾವಿರ ಎಂಟೆಂಟು ಸಾವಿರ ಜನ ಹೊಟ್ಟೆ ಓಡಾಡ್ತಾ ಇದ್ರು ಅವರೆಲ್ಲರಿಗೂ ಕೂಡ ಅವರು ಊಟದ ವ್ಯವಸ್ಥೆಯನ್ನು ಮಾಡಬೇಕು ಸರ್ವಿಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ಬಹಳ ಕಷ್ಟ ಆಗ್ತಾ ಇತ್ತು ಆ ಒಂದು ನಿಟ್ಟಿನಲ್ಲಿ ಅವರು ತಕ್ಕಂತಹ ಸಹಕಾರ ಬಹಳ ಅಭೂತಪೂರ್ವವಾದಂಥದ್ದು ಹಾಗಾಗಿ ನಾನು ಅವರಿಗೆ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಈ ವೇದಿಕೆ ಮುಖಾಂತರ ಸನ್ಮಾನ್ಯ ಡಿಕೆ ಅವರ ಪರವಾಗಿ ಓಕೆ ಏನು ಅಂದ್ರೆ ನಾವಂತೂ ರುಚಿ ರುಚಿಯಾಗಿ ಏನೇ ಯಾರೇ ಏನೇ ಮಾಡ್ಕೊಟ್ರು ರುಚಿ ರುಚಿಯಾಗಿ ತಿನ್ಬಿಡ್ತೀವಿ ಆ ಸೂಪರ್ ಆಗಿದೆ ಒಂಚೂರ್ ಖಾರ ಕಡಿಮೆ ಆಗಿದೆ ಚೂರ್ ಉಪ್ಪು ಜಾಸ್ತಿ ಆಗಿದೆ ಇಲ್ಲಾಂದ್ರೆ ತುಂಬಾ ಚೆನ್ನಾಗಿದೆ ಸಖತಾಗಿದೆ ಅಂತ ರುಚಿಯನ್ನ ಸವಿಸ್ತೀವಿ ಬಟ್ ಅದ್ರ ಹಿಂದೆ ಅಡಿಗೆ ಮಾಡ್ತಾರಲ್ಲ ಅವರ ಒಂದು ಶ್ರದ್ಧೆ ಬದ್ಧತೆನೂ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಅದನ್ನೆಲ್ಲ ಹೆಂಗೆ ನೀವು ಮಾಡ್ತೀರಾ ಅಂತ ಒಂದು ಈಗ ಅಭ್ಯಾಸ ಆಗ್ಬಿಟ್ಟಿದೆ ಅದೆಲ್ಲ ನಾವು ಇದು ಮಾಡಕ್ ಹೋಗಲ್ಲ ಆದರೆ ಒಂದು ಶ್ರದ್ಧೆ ಇರಬೇಕು ಚೆನ್ನಾಗಿ ಕೊಡ್ಬೇಕಂತ ಒಂದು ಮನಸಲ್ಲಿ ಇದ್ರೆ ಅದು ಆಟೋಮೆಟಿಕ್ ಆಗುತ್ತೆ ನಾನೀಗ ಒಂದು ಐಟಮ್ ನೋಡಿದ ಕೂಡಲೇ ಈಗ ಹೇಳ್ತೀನಿ ಇದ್ರಲ್ಲಿ ಏನೋ ಒಂದು ಫಾಲ್ಟ್ ಇದೆ ಅಂತ ಅಷ್ಟರ ಮಟ್ಟಿಗೆ ನಮ್ಗೀಗ ಇದಾಗಿದೆ ಓಕೆ ಮತ್ತೆ ಇನ್ನೊಂದು ಸರ್ ಇವಾಗ ಕೆಲ ಸಮಾರಂಭಗಳಿಗೆ ನೀವು ಎಲ್ಲೋ ಒಂದು ಫಂಕ್ಷನ್ ಅಡ್ಗೆ ತಿಂಡಿ ಎಲ್ಲ ಇನ್ನೊಬ್ರು ಯಾರ್ದೋ ಗೃಹ ಪ್ರವೇಶ ಏನಾರು ಒಂದು ಮದುವೆ ಫಂಕ್ಷನ್ ಗಳೆಲ್ಲ ಇರುತ್ತೆ ಅಲ್ಲಿಗೆ ಬಂದಾಗ ತುಂಬಾ ಚೆನ್ನಾಗಿದೆ ಯಾರು ಅಡಿಗೆ ಮಾಡಿರೋದು ಅಂತ ಹಂಗೆ ಗಳು ನಿಮಗೆ ಸಿಗ್ತಾ ಹೋಗುತ್ತೆ ಸೋನಾ ಗಣೇಶ್ ನಾಯಕರಿಂದ ಎಕ್ಸ್ಪೆಕ್ಟ್ ಮಾಡೋ ಫುಡ್ ಯಾವ್ದು ಕೊಂಕಣಿ ಶೈಲಿಯ ಬೆಸ್ಟ್ ಫುಡ್ ಅಂದ್ರೆ ಯಾವ್ದು ಜನರು ಡಿಮ್ಯಾಂಡ್ ಮಾಡೋದು ನಿಮಗೆ ಟ್ರೆಡಿಶನಲ್ಲಿ ಈಗ ನಾನು ಕೆಲವೆಲ್ಲ ಇನ್ನೋವೇಟಿವ್ ಮಾಡಿದ್ದೀನಿ ಈ ಹಲಸಿನ ಹಣ್ಣು ಪಾಯಸ ಪತ್ರೊಳೆ ಕೊಟ್ಟೆ ಕಡುಬು ಮೂಡೆ ಈ ತರ ಎಲ್ಲ ಇಂಟ್ರೊಡಕ್ಷನ್ ಮಾಡಿದ್ದೇ ಬೆಂಗಳೂರಿಗೆ ನಾವು ಶಾವಿಗೆ ನಮ್ಮನ್ನ ನೋಡಿಯೇ ಬೇರೆಯವರು ಮಾಡಿದ್ದಾರೆ ನಾನು ಈ ಫ್ರೀ ಒಂದು ಅಲ್ಲಿ ಇಲ್ಲಿ ನಾನು ನಮ್ಮ ಹೋಟ್ಲಿಸ್ ಇಬ್ರು ಹೋಗ್ತಿವಿ ರುಚಿ ನೋಡಕ್ ಅಂತಲೇ ಕೆಲವೊಮ್ಮೆ ಹೋಗ್ತಿವಿ ನೋಡೋಣ ಅಂತ ಓಕೆ ಈಗ ಸೋನಾ ಗಣೇಶ್ ನಾಯಕರವರು ಈಗ ಎಲ್ಲರಿಗೂ ಕೂಡ ಕೈ ರುಚಿಯನ್ನ ಸವಿಸಿದೀರಾ ಪ್ರತಿಯೊಬ್ಗೂ ಕೂಡ ಆಲ್ಮೋಸ್ಟ್ ವರ್ಲ್ಡ್ ವೈಡ್ ಅಂತಾನೆ ಹೇಳ್ಬೋದು ಮನೆಯಲ್ಲಿ ಕೂಡ ನೀವೇನಾರು ಗೆ ಮಾಡ್ಕೊಡ್ತೀರಾ ಅಂತ ಒಂದು ಪ್ರಶ್ನೆ ಮಾಡ್ಕೊಡೋದು ಈಗ ಪುಟ್ಟದೊಂದು ವಿರಾಮ ವಿರಾಮದ ನಂತರ ಮತ್ತೆ ಅವರನ್ನ ಮಾತಾಡ್ಸೋಣ